ಇವತ್ತು ರಾಷ್ಟ್ರೀಕೃತ ಬ್ಯಾಂಕುಗಳು ಒಂದು ಕಾಲದಲ್ಲಿ ನಷ್ಟದಲ್ಲಿ ಇದ್ದಂಥದ್ದು ಇವತ್ತು ಒಂದು ಲಕ್ಷ ಕೋಟಿಯ ಲಾಭಕ್ಕೆ ಇವತ್ತು ಬಂದಿದೆ. ಹಾಗೆ ಅಧ್ಯಕ್ಷರೇ, ಹಾಗಾಗಿ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳು 1 ಲಕ್ಷ ಕೋಟಿಗೂ ಹೆಚ್ಚು ಲಾಭ ಮಾಡಿವೆ ಅನ್ನೋದನ್ನು ಭಾಳ ಗಂಭೀರವಾಗಿ ಹೇಳಿದರೆ ನಾನು ತಮ್ಮನ್ನು ಕೇಳ್ತೀನಿ, ಇದು ಆ ರೈಟ್ ಆಫ್ ಮಾಡಿದಾರಲ್ಲ 9,95,000 ಕೋಟಿ ರೂಪಾಯಿಯನ್ನು 750 ಬಿಸ್ನೆಸ್ ಹೌಸ್ಗೆ ಏನು ರೈಟ್ ಆಫ್ ಮಾಡಿದಾರಲ್ಲ, ಆ ರೈಟ್ ಆಫ್ ಮಾಡಿದ ನಂತರವೋ ಅಥವಾ ಅದರ ಮೊದಲು ಇದು 1 ಲಕ್ಷ? ಹೇಳ್ತೀನಿ ಸರ್, ಹೇಳ್ತೀನಿ. ರೈಟ್ ಆಫು ಒಂದು ಮಾನ್ಯ ಎಚ್ ಕೆ ಪಾಟೀಲ್ರು ಹೇಳಿದ್ದಕ್ಕೆ ರೈಟ್ ಆಫ್ ಮಾಡಿದ್ದಾರೆ, ವೇ ಆಫ್ ಮಾಡಲಿಲ್ಲ. ರೈಟ್ ಆಫ್ ಮಾಡೋದು ಮತ್ತು ವೇ ಆಫ್ ಮಾಡೋದಕ್ಕೆ ತಾವು ತಿಳಿದಂಥವ್ರು ವ್ಯತ್ಯಾಸ ಗೊತ್ತಿರಬೇಕು, ತಮ್ಗೆ ಗೊತ್ತಿದೆ. ರೈಟ್ ಆಫ್ ಅಂತ ಹೇಳಿದ್ರೆ ಅಕೌಂಟಲ್ಲಿ ಇರ್ತದೆ, ಬಟ್ ಡೇ ಟು ಡೇ ಬಿಸ್ನೆಸ್ಸಿಂದ ಅದನ್ನ ಬೇರೆ ಮಾಡಿ ಈ ವಸೂಲಿಗೆ ಬೇರೆ ಬ್ಯಾಂಕನ್ನು ಮಾಡಿದ್ದಾರೆ. ಅದರಲ್ಲಿ 5,50,000 ಕೋಟಿ ಅಧ್ಯಕ್ಷರೇ ವಸೂಲಾಗಿದೆ, ಅದರಲ್ಲಿ ವಸೂಲಾಗಿದೆ. ಆ 9,00,000 ಚಿಲ್ಲರೆ ಕೋಟಿ ಏನು ಕೊಟ್ಟಿದ್ದಾರೆ, ಇವರು ಅವಧಿನಲ್ಲೇ ಕೊಟ್ಟಿ. ಮೊನ್ನೆ ದಿನ ಇಲ್ಲಿ ಯಾರು ಮಾನ್ಯ ಸದಸ್ಯರು ಹೇಳಿದ್ರು, ತಮಿಳುನಾಡಿನ ಒಬ್ಬ ಉದ್ಯಮಿಗೆ 26,000 ಕೋಟಿ. ಆಯ್ತು, ಮುಂದೆ ಹೋಗಲಿ. 26,000 ಕೋಟಿ ಯಾರು ಸ್ವಾಮಿ ತೆಗೆದುಕೊಟ್ಟಿದ್ದು? ಡಿಫಾಲ್ಟರ್ ಆದ್ರ ಮೇಲೆ ಎಷ್ಟು ಅಂದ್ರ ಅಲ್ಲ, ಹಾಂ, ಲ್ಯಾಂಕೋ ಕಂಪನಿಗೆ ಯಾರು ಕೊಟ್ಟಿದ್ದು? ಕಾಂಗ್ರೆಸ್ಸಿನ ಒಬ್ಬ ಎಂ ಪಿ ಅವರು ಅವರಿಗೆ ತೆಗೆದುಕೊಟ್ಟಿದ್ದೀರಲ್ಲ. ಜೆ ಪಿ ರಾಜಗೋಪಾಲ್ ಸರ್. ಹಾಂ, ರಾಜಗೋಪಾಲ್ ಅಂತ. ಲ್ಯಾಂಕೋ ಇನ್ಫ್ರಾಸ್ಟ್ರಕ್ಚರ್ ಡಿಫಾಲ್ಟರ್ ಆದ್ಮೇಲೆ 6,000. ನೀವೇ ಹೇಳಿ, ನೀವೇ ಹೇಳಿ ಯಾವ ಪಕ್ಷದವ್ರು ಆಗಿದ್ರು ಅಂತ. ಸರ್, ಕಾಂಗ್ರೆಸ್ ನಲ್ಲಿ ಇದ್ರು ಅವರು, ಅವಾಗ ಅದಾದ್ಮೇಲೆ ಬಂದು ತಮ್ಮ ಹತ್ರ ಸರೆಂಡರ್ ಆಗಿದ್ದಾರೆ. ನೋಡಿ, ಸರೆಂಡರ್ ಆಗ್ಲಿ ಏನಾದ್ರು ಆಗ್ಲಿ, ಸರೆಂಡರ್ ಆಗಿ ಈಗ ವೈಟ್ ವಾಶ್ ಆಗಿ ಬಹಳ ಚೆನ್ನಾಗಿ ಸ್ಥಾನಮಾನ ಕೊಟ್ಟಿದ್ದೇನೆ. ಪ್ರಿಯಾಂಕಾ ಅವರು ತಾವು ಹೇಳ್ತೀರಿ ಸರ್, ಪ್ರಿಯಾಂಕಾ ಅವರೇ, ಅಯ್ಯೋ ನೀವು ಹೇಳಿದ್ದೀರಿ, ಅಲ್ಲಿ ಕೇಳಿ ಆಗ್ತದೆ. ಪಾರ್ಟಿ ಅಂತ ಆಯ್ತು ಅಂತ ಹೇಳಿದ್ರೆ, ಯಾವ ಪಾರ್ಟಿ ಅಂತ ಸಾಬ್ ಹೇಳಿದ್ರು, ಅವರ ಪಾರ್ಟಿದವರು. ಆಯ್ತು, ಅಲ್ಲಿ ಮುಗಿತಲ್ಲ. ಯುಬಿ ಮಲ್ಯರು ಇರ್ಬೋದು, ಆಯ್ತು, ಮುಂದೆ ಹೋಗಿ. ನೀರವ್ ಮೋದಿ ಅವರು ಇರ್ಬೋದು, ಆಯ್ತು. ಇವರೆಲ್ಲರೂ ನಿಮ್ಮ ಪಕ್ಷದ ಸರ್ಕಾರ ಇದ್ದಾಗಲೇ ಬ್ಯಾಂಕಿಂದ ತೆಗೆದು ಯಾರ್ದೋ ಒಂದು ಲೆಟರ್ ತಗೊಂಡು ತೆಗೆದುಕೊಟ್ರಿ. ಅವ್ರು ಇವತ್ತು ಊರು ಬಿಟ್ಟಿದ್ದಾರೆ, ದೇಶ ಬಿಟ್ಟಿದ್ದಾರೆ. ಆವರೇನ ಇವತ್ತು ಹೇಳಿ ನೀವತ್ತು ರೈಟ್ ಆಫ್ ಮಾಡಿಬಿಟ್ರಿ, ವೇ ಆಫ್ ಮಾಡಿದ್ವಿ ಸ್ವಾಮಿ, ಅಕೌಂಟ್ ಒಂದು ಸರಿದಾರಿಗೆ ತಂದಿದ್ದೇವೆ, ಹಣ ಹೂಡಿಕೆ ಮಾಡಿದವರಿಗೆ ವಂಚನೆ ಆಗಬಾರ್ದು ಅನ್ನೋಂತ ರೀತಿ. ಮತ್ತು ಇಷ್ಟು ಚೆನ್ನಾಗಿ ಆರ್ಥಿಕ ನೀತಿ ಇದೆ, 1 ಲಕ್ಷ ಕೋಟಿ. ಅದೇ ರೀತಿ ಕಡು ಬಡವರಿಗೆ ಎಷ್ಟು ವೇವ್ ಆಫ್ ಮಾಡಿದೀರ ಅಂತ ಹಂಗೆ ಅಂಕಿ ಅಂಶಗಳನ್ನ ಸದನದಲ್ಲಿ ಕೊಡ್ಬೇಕಾಗಿ. ಕೇಂದ್ರ ಸರ್ಕಾರ ಇತ್ತೀಚೆಗೆ NCLT ತಂದಿದೆ, ಅದ್ರ ಬಗ್ಗೆ ಸ್ವಲ್ಪ ಬೆಳಕಾಸ್ತಲ್ರಿ. ಯಾವ NCLT ತಂದಿದೆ ಅಲ್ಲ ಜಾರಿಗೆ, ಕೇಂದ್ರ ಸರ್ಕಾರ NCLT ತಂದಿದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಬೆಳಕಾಚಲ್ರಿ. ಹೇಳ್ತೇನೆ ಸರ್, ಈ ಡೀಟೇಲ್ ಹೇಳ್ಬೇಕಾದ್ರೆ ಬಹಳ ಹೊತ್ತು ಬೇಕು, ನನ್ನ ಹತ್ರ ಇದೆ. ಆಯ್ತು.